ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್, ನಾನು ರಶ್ಮಿ. ಬೆಂಗಳೂರಿನಲ್ಲಿ ಮಳೆ ಬಂತು, ಬೆಳ್ಳಂದೂರು ಕೆರೆಯಲ್ಲಿ ನೊರೆ ಬಂತು. ಹೌದು, ಕಳೆದ ಎರಡು ದಿನದಿಂದ ರಾಜ್ಯದಲ್ಲಿ ಸುರಿತಾ ಇರೋ ಮಳೆಯಿಂದಾಗಿ ಬರದಿಂದ ಕಂಗಾಲಾಗಿದ್ದ ಜನರಲ್ಲಿ ಮಂದಹಾಸ ಮೂಡಿಸಿದೆ. ಆದರೆ ಬೆಂಗಳೂರಿನ ಬೆಳ್ಳಂದೂರು ಭಾಗದ ಜನರಿಗೆ ಮಾತ್ರ ಮಳೆ ಬಂತು ಅಂದ್ರೆ ನಿದ್ದೆ ಕೆಡತ್ತೆ. ಉದ್ಯಾನ ನಗರಿಯಲ್ಲಿ ಸ್ವಲ್ಪ ಮಳೆ ಸುರಿದ್ರೂ ನೊರೆ ತುಂಬಿಕೊಂಡು ದುರ್ನಾತ ಬೀರುವ ಬೆಳ್ಳಂದೂರು ಕೆರೆ ಈ ಭಾಗದ ಜನರಿಗೆ ದೊಡ್ಡ ತಲೆನೋವಾಗಿದೆ. ನಿನ್ನೆ ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಬೆಳ್ಳಂದೂರು ಕೆರೆಯಲ್ಲಿ ಮತ್ತೆ ನೊರೆ ಏಳೋದಕ್ಕೆ ಶುರುವಾಗಿದೆ. ಕೆರೆಯ ತುಂಬಾ ರಾಸಾಯನಿಕ ಯುಕ್ತ ಬಿಳಿ ನೊರೆ ತುಂಬಿಕೊಂಡದ್ದು ರಸ್ತೆಗೆಲ್ಲ ಹಾರಿ ದಾರಿ ಹೋಕರ ಮುಖಕ್ಕೆಲ್ಲ ರಾಚ್ತಾ ಇದೆ. ಬೆಳ್ಳಂದೂರು ಕೆರೆಯಲ್ಲಿ ಹೀಗೆ ಮಾಲಿನ್ಯ ಯುಕ್ತ ನೊರೆ ಏಳೋದು ಹೊಸ ವಿಷಯ ಏನಲ್ಲ. ಎಷ್ಟೋ ವರ್ಷಗಳಿಂದಾನು ಇದು ಹೀಗೆ ನಡ್ಕೊಂಡು ಬಂದಿದೆ. ಕೆರೆಗೆ ಅವ್ಯಾಹತವಾಗಿ ಬಂದು ಸೇರಿದ ಕಾರ್ಖಾನೆಗಳ ತ್ಯಾಜ್ಯ, ಪ್ಲಾಸ್ಟಿಕ್, ರಾಸಾಯನಿಕಗಳಿಂದಾಗಿ ಕೆರೆ ಮಾಲಿನ್ಯಕ್ಕೆ ಒಳಗಾಗಿದೆ. ಈ ಅತಿಯಾದ ರಾಸಾಯನಿಕದಿಂದಾಗಿ ಕೆರೆಯಲ್ಲಿ ಆಗಾಗ ಬೆಂಕಿ ಕೂಡ ಏಳ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಯೊಂದಿಗೆ ಸ್ಥಳೀಯರ ಆಕ್ರೋಶ ಕೂಡ ಸೇರಿ ಬೆಳ್ಳಂದೂರು ಕೆರೆಯನ್ನ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಕೊನೆಗೂ ಸರ್ಕಾರ ನಾಂದಿ ಹಾಡಿತ್ತು. ಹೀಗೆ ಸರ್ಕಾರಕ್ಕೆ ಬೆಳ್ಳಂದೂರು ಕೆರೆಯ ಸ್ವಚ್ಛತೆ ನೆನಪಾಗಿದ್ದು ರಾಷ್ಟ್ರೀಯ ಹಸಿರು ಪ್ರಾಧಿಕಾರ ಬಿಬಿಎಂಪಿ, ಎಲ್ಡಿಎ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಚೀಮಾರಿ ಹಾಕದ್ಮೇಲೆ ಇನ್ನು ಎನ್ಜಿಟಿ ಸೂಚನೆಯ ಮೇರೆಗೆ ಬೆಳ್ಳಂದೂರು ಕೆರೆ ಸುತ್ತಲಿನ 76 ಕೈಗಾರಿಕೆಗಳನ್ನ ಮುಚ್ಚಿ ಅವುಗಳಿಗೆ ನೀರು ಮತ್ತು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿರುವ ಸರ್ಕಾರ ಬೆಳ್ಳಂದೂರು ಕೆರೆ ಸ್ವಚ್ಛತೆಗೆ ಆದ್ಯತೆ ನೀಡ್ತಾ ಇದೆ. ಆದ್ರೆ ಎನ್ಜಿಟಿ 2017 ಮೇ ತಿಂಗಳ ಅಂತ್ಯದ ವೇಳೆಗೆ ಕೆರೆಯನ್ನ ಸಂಪೂರ್ಣ ಸ್ವಚ್ಛಗೊಳಿಸುವಂತೆ ಹೇಳಿತ್ತು. ಆದ್ರೂ ಆ ಡೆಡ್ಲೈನ್ನ ಗುರಿ ತಲುಪೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕರ್ನಾಟಕ ಸರ್ಕಾರ ಹೇಳಿತ್ತು. ಏನೇ ಆಗ್ಲಿ, ಕೆರೆ ಸ್ವಚ್ಛವಾಗಿ ನಮ್ಗೆ ನೆಮ್ಮದಿಯಿಂದ ಉಸಿರಾಡುವಂತಾದ್ರೆ ಸಾಕಪ್ಪ ಅನ್ನೋದು ಬೆಳ್ಳಂದೂರು ಭಾಗದ ಜನರ ಕೂಗು. ಒಟ್ಟಿನಲ್ಲಿ ಬೆಂಗಳೂರಿನ ಅತಿ ದೊಡ್ಡ ಕೆರೆಗಳಾದ ಬೆಳ್ಳಂದೂರು ಕೆರೆ ಮತ್ತು ವರ್ತೂರು ಕೆರೆ ಮಾಲಿನ್ಯಕ್ಕೆ ಒಳಗಾಗಿ ಅದರ ಪರಿಸ್ಥಿತಿ ಹೇಳತೀರದು. ಅಟ್ಲೀಸ್ಟ್ ಈ ಕೆರೆಗಳನ್ನ ಬೇಗ ಕ್ಲೀನ್ ಮಾಡಿ ಅಲ್ಲಿನ ಜನರಿಗೆ ಈ ಕಷ್ಟದಿಂದ ಮುಕ್ತಿ ಕೊಟ್ರೆ ಸಾಕಾಗಿದೆ. ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ಏನೇ ಇದ್ರು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.